ಟಿವಿ 24 ಕನ್ನಡ ನ್ಯೂಸ್ಗೆ ಸ್ವಾಗತ. ಕಿತ್ತೂರು ಕ್ಷೇತ್ರದ ಕಾಂಗ್ರೆಸ್ನ ಮಾಜಿ ಶಾಸಕ ಡಿಬಿ ಇನಾಮದಾರ್ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದ್ದು ಶೀಘ್ರದಲ್ಲಿ ಕಿತ್ತೂರು ಜನರು ಮತ್ತು ಕಾರ್ಯಕರ್ತರಲ್ಲಿ ಇರುವಂತಹ ಗೊಂದಲ ನಿರ್ವಹಣೆ ಮಾಡಲಾಗುವುದು. ವಿಕ್ರಮ್ ಇನಾಮದಾರ್ ಲಕ್ಷ್ಮಿ ವಿಕ್ರಮ್ ಇನಾಮದಾರ್ ಹೇಳಿಕೆಯನ್ನು ನೀಡಿದ್ದಾರೆ. ಕಿತ್ತೂರು ಕ್ಷೇತ್ರದಲ್ಲಿ ಇನಾಮದಾರ್ ಕುಟುಂಬದವರಿಗೆ ಬಿಟ್ಟು ಬೇರೆ ಯಾರಿಗೂ ಕೂಡ ಕಾಂಗ್ರೆಸ್ ಟಿಕೆಟ್ ನೀಡಬಾರದು. ಏಕೆಂದರೆ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಬೆಳೆಸುವುದರಲ್ಲಿ ಇನಾಮದಾರ್ ಮನೆತನದ ಪಾತ್ರ ದೊಡ್ಡದಿದೆ. ಹೀಗಾಗಿ ಕಿತ್ತೂರು ಕ್ಷೇತ್ರದಲ್ಲಿ ಇನಾಮದಾರ್ ಕುಟುಂಬದವರಿಗೆ ಟಿಕೆಟ್ ಘೋಷಣೆ ಮಾಡಬೇಕು ಎಂದು ಕಿತ್ತೂರಿನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಡಿಬಿ ಇನಾಮದಾರ್ ಅಭಿಮಾನಿ ಬಳಗದ ವತಿಯಿಂದ ಇವತ್ತಿನ ದಿನ ಕಾಂಗ್ರೆಸ್ ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ನೀಡಲಾಗಿದೆ. ಸದ್ಯಕ್ಕೆ ಮಾತ್ರ ಸ್ಟೇಬಲ್ ಅದಾರ ರೀ, ಬಟ್ ಡಾಕ್ಟರ್ ಹೇಳ್ತಾರೆ ಇನ್ನೊಂದು ಸ್ವಲ್ಪ ಟೈಮ್ ತೊಗೋದಿತ್ತು ಅವ್ರಿಗೆ. ಯಾಕಂದ್ರೆ ಅವ್ರಿಗೆ ಏನಾಗ್ತಂದ್ರೆ ರೀ, H1N1 ಮತ್ತು H3N2 ಇವೆರಡೂ ವೈರಸ್ ಆಗೋದ್ರಿಂದ ಲಂಗಿಗೆ ಎಫೆಕ್ಟ್ ಆಗೈತಿ. ಆಮೇಲೆ ಅದಾದ ನಂತರ ಅವ್ರಿಗೆ ನಿಮೋನಿಯಾ ಆಯಿತು. ನಿಮೋನಿಯಾ ಆಗಿ ಅದು ಕೀಲದಾಗ ಸುಮಾರು 3-4 ವಾರ ಬೇಕಂತಂದ್ರು. ಸೊ ಆ ನಿಟ್ಟಿನಲ್ಲಿ ಡಾಕ್ಟರ್ ಏನು ಹೇಳಿದರು, ಅವ್ರಿಗೆ ಸ್ವಲ್ಪ ನೀವು ICUನಲ್ಲಿ ಅಡ್ಮಿಟ್ ಇರಬೇಕು. ನಾ ಈಗ ಸದ್ಯ ಅವರು ವೆಂಟಿಲೇಟರ್ ಮೇಲೆ ಇದ್ದಾರೆ, ಆದರೆ ಅದ್ರೊಳಗೆ ಇಂಪ್ರೂವ್ಮೆಂಟ್ ಇವತ್ತು ನೋಡಿದ್ರೆ ದಿನ ಬರೋದ್ರಿಂದ ಇಂಪ್ರೂವ್ಮೆಂಟ್ ಆಗ್ತೈತ್ರ. ಅವರಿಗೆ ಇನ್ನೊಂದಿಷ್ಟು ಡ್ಯೂಸ್ ಕೊಡ್ರಿ, ಅವ್ರಿಗೆ ಇಂಪ್ರೂವ್ ಆಗ್ತಾರೆ ಅಂತ ಹೇಳಿದ್ದಾರೆ. ಇವತ್ತು ಬೆಳಿಗ್ಗೆ ಮಾತಾಡಿದ್ರು ಡಾಕ್ಟರ್, ಇನ್ನೊಂದು 4-5 ದಿವಸ ನಂತರ ಅವ್ರದ್ದೇನು ಪ್ರೊಸೀಜರ್ ಮಾಡ್ತಾರೆ ಮಾಡಾಕ್ತಾರೆ. ಈಗ ಇವತ್ತು ಸ್ವಲ್ಪ ಅಲರ್ಟು ಇದ್ದರು, ಎಲ್ಲರೂ ಗೊತ್ತಾ ಹಿಡಿದು ನಮ್ಮ ಮಾಮಾರು ಮತ್ತು ನಮ್ಮ ಅಕ್ಕ ಒಳಗೆ ಹೋದಾಗ ಅವ್ರನ್ನ ಗೊತ್ತಾ ಹಿಡಿದು ಮಾತಾಡಿಸಿದ್ರು, ಡಿಸ್ಕೌಂಟ್ ಮಾಡಿದ್ರು. ಡಾಕ್ಟರ್ ಅಂದ್ರೆ ಅದು ಒಳ್ಳೆ ಸಂಕೇತ, ಇಂಪ್ರೂವ್ ಆಗ್ತಾರೆ ಅಂತ ಹೇಳಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಾವು ಎಲ್ಲ ಆ ದೇವ್ರ ಭರವಸೆಯಿಂದ ಲಘು ಆರಾಮಾಗಿ ಆರೋಗ್ಯವಾಗಿ ಮನೆಗೆ ಬರಲಿ ಅಂತ ನಾವೆಲ್ಲ ನಮ್ಮೆಲ್ಲ ಧನ್ಯವಾದ ಅಭಿಮಾನಿಗಳು ಎಲ್ಲರೂ ಇವತ್ತು ನಿಮ್ಮನ್ನು ನೋಡಾಕ್ತಿದ್ರು. ಎಲ್ಲ ಕುಡಿಯೋದಿರ್ತಲ್ಲ ನನಗೆ ಏಕ ಫೋನ್ ಮಾಡ್ತಾರೆ ಎಲ್ಲರಿಗೂ, ಸರ್ ಹೆಂಗದಾರು ಏನದಾರು ಅಂತ. ನಾನು ಇವತ್ತು ಊರು ಬರಾಕ್ತೀನಿ, ಎಲ್ಲರೂ ಬೆಟ್ಟ ಬಂದು ದೇವ್ರ ಮ್ಯಾಗ ಬಾರೋ ಹಾಕೊಂಡು ಆರಾಮಾಗಿ ತೋಡು ಆರಾಮಾಗಿ ಬರಲಿ ಅಂತ ನಮ್ಮೆಲ್ಲರೂ ಇಚ್ಛೆ ಇದೆ. ಚುನಾವಣಾ ಸಮಯ ಸರ್, ಈಗ ನೀವು ನಿಮ್ಮ ಮನೆಯಿಂದ ನೀವು ಸ್ಪರ್ಧೆ ಮಾಡ್ತಾರೋ ಇಲ್ಲ ಅದ್ರ ಬಗ್ಗೆ ಸದ್ಯಕ್ಕಂತೂ ಏನು ವಿಚಾರ ಮಾಡಿಲ್ಲ. ಯಾಕಂದ್ರೆ ನಮ್ಮ ತಂದೆಯವರ ಆರೋಗ್ಯ ಇದು ಮುಖ್ಯ, ಅವರು ದೊಡ್ಡ ಗುಣಮಟ್ಟ ಆಗಿ ಮನೆಗೆ ಬರಲಿ ಅಂತ ನಾವೆಲ್ಲರೂ ಅದನ್ನು ಬಯಸ್ತಾ ಇದ್ದೀವಿ. ಮುಂದೆ ಬಂದಾಗ ಎಲ್ಲರೂ ಕಾರ್ಯಕರ್ತರು ಏನು ವಿಚಾರ ಮಾಡ್ತಾರೆ ಅದ ಮ್ಯಾಲ ಏನು ನಿರ್ಣಯ ತಗೋತಾರೆ ಅದ್ರ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡ್ತೀವಿ. ಸದ್ಯಕ್ಕೆ ಮಾತ್ರ ಅವರು ನಮ್ಮ ಅವರ ಆರೋಗ್ಯ ನಮಗೆ ಮುಖ್ಯ. ಸದ್ಯಕ್ಕೆ ತಾವು ಏನು ಡಿಸಿಷನ್ ತೊಗೊಳಂಗಿಲ್ಲ ಇಲ್ಲ, ಅದ್ರ ಬಗ್ಗೆ ಅಂತೂ ಏನು ಡಿಸಿಷನ್ ತೊಗೊಂಡಿಲ್ಲ. ಕಾರ್ಯಕರ್ತರು ಏನೋ ಅವರು ಆಮ್ಯಾಗ ಚರ್ಚೆ ಮಾಡ್ತಾರೆ ಮಾಡಲಿ. ಈಗ ಸದ್ಯಕ್ಕಂತೂ ಅದೇನು ಈಗ ನಿಜವಾಗಿ ಈಗ ಸದ್ಯಕ್ಕೆ ಡಿಸಿಷನ್ ಮಾಡ್ಬೇಕಂತೇನಿಲ್ಲ, ಟೈಮ್ ಇದೆ. ತಾವು ಬಂದಿದ್ರೆ ಅಂತ ಎಲ್ಲ ಕಾರ್ಯಕರ್ತರು ಬಂದಿದ್ದಾರೆ ಸರ್, ಅವರೆಲ್ಲ ಕೇಳ್ತಾ ಇದಾರೆ ಅವ್ರಿಗೆ ಏನು ಹೇಳಿ. ಇಲ್ಲಿ ಇಲ್ಲಿ ಬಂದವರು ಅಷ್ಟೇ ಸರ್, ಭಾಳ ಜನ ಊರುಗಳಾಗಿಂದ ಎಲ್ಲ ಫೋನ್ ಮಾಡ್ತಾರೆ. ಹೌದು, ಅದಕ್ಕೆ ಈಗ ಮಾಧ್ಯಮಕ್ಕೆ ತಾವು ಕ್ಲಿಯರ್ ಸಂದೇಶ ಏನು ಕೊಡ್ತೇವೆ? ಏನಿಲ್ಲ, ಅದ ಅವರು ಅಂತಾರೆ ಕಾರ್ಯಕರ್ತರು ಏನು ನಿರ್ಣಯ ತಗೋತಾರೆ ಅಂತ ನಾವು ಬದ್ಧವಾಗಿರ್ತೀವಿ. ಈಗ ನಮ್ಮ ಮುಖ್ಯ ನಾ ಆಗಲೇ ಹೇಳಿದ್ನಲ್ಲ, ನಮ್ಮ ತಂದೆಯವರ ಆರೋಗ್ಯ ಬಗ್ಗೆ ನಾವು ಸ್ವಲ್ಪ ಚಿಂತನೆ ಮಾಡ್ತಾ ಇದ್ವಿ. ದೊಡ್ಡ ಗುಣಮಟ್ಟ ಆಗಿ ಮನೆಗೆ ಬರಲ್ಲ ಅಂತ ನಮ್ಮ ಇಲ್ಲ ಇಲ್ಲ ಅದಕ್ಕೇನಿಲ್ಲ ನೋಡ್ರಿ, ಅದು H1N1 H3N2 ಸೇಮ್ ಟೈಮ್ನಾಗ ಅದು ಒಂದು 15 ದಿವಸ ಭಾಳ ರ್ಯಾಪಿಡ್ ಆಗಿರ್ತಾರೆ ಎಲ್ಲ ಕಡೆ. ಅದು ಅವಾಗ ಈಗ ಅದು ಏನು ಹೊಸದೇನಂತ ಅಲ್ಲ, ಡಾಕ್ಟರ್ ಏನು ಹೇಳಿದ್ರಿ, ಇಟ್ಸ್ ಅ ವೆರಿ ಓಲ್ಡ್ ವೈರಸ್. ಒಬ್ಬೊಬ್ರಿಗೆ ಎಫೆಕ್ಟ್ ಆಗ್ತದೆ, 90% ಜನರಿಗೆ ಬಂದರೆ ಅದು ಸುಮ್ಮನೆ ಒಂದು ಕೆಮ್ಮ ನೆಗಡಿ ಹಂಗೆ ಬಂದು ಹೋಗ್ತೈತೆ. ಆದರೆ ಒಂದು 10% ಮಂದಿಗೆ ಮಾತ್ರ ಎಫರ್ಟ್ ಸ್ಯಾಚುರೇಷನ್ ಡ್ರಾಪ್ ಆಗ್ತಾ ಹೋಗುದು. ಅದಕ್ಕೆ ಲಂಗ್ಸ್ಗೆ ಸ್ವಲ್ಪ ಟೈಮ್ ಕೊಡಬೇಕು, ಟೈಮ್ ಕೊಟ್ಟು ಅದಕ್ಕೊಂದು ಬೇರೆ ಲೈನ್ ಆಫ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಡಿ ಲಗ್ನ ಮಾಡಿಸ್ತಾರೆ. ಸ್ವಲ್ಪ ಈಗ ಇಂಪ್ರೂವ್ಮೆಂಟ್ ಕಾಣ್ ಬರ್ತಾ ಇದೆ. ಭಾಳಷ್ಟು ಅಭಿಮಾನಿಗಳು ಕಾರ್ಯಕರ್ತರು ಭಾಳಷ್ಟು ಗೊಂದಲದಾಗದಾರ, ಭಾಳ ಹೆದರಿದ್ದಾರೆ ಸರ್ ಏನಂತಂದ್ರೆ ಜನರಿಗೆ ಏನಾಯ್ತು ಏನು ಹಾಗೆ ಅಂತೇಳಿ. ಅದಕ್ಕೆ ಅವ್ರ ಅಭಿಮಾನಿಗಳಿಗೆ ತಾವು ಏನು ಹೇಳ್ಬೋದು? ಸ್ವಲ್ಪ ಅಂದರೆ ಏನು ಎಲ್ಲರೂ ಕೂಡಿಸಿ ರಗಡ ಪ್ರಯತ್ನ ಮಾಡ್ಯಾರೆ, ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಆಮೇಲೆ ನನಗನ್ಸು ಮಟ್ಟಿ ಲಘು ಆರಾಮಾಗಿ ಬರ್ತಾರೆ ಅವ್ರೆ. ಅದಕ್ಕೆ ಯಾರೇನು ಕಾಜಿ ಪಡುವುದು ಏನು ಬೇಕಾಗಿಲ್ಲ, ಯಾಕಂದ್ರೆ ತಾವೆಲ್ಲರೂ ಧೈರ್ಯದಿಂದ ಇರಬೇಕು ಅಂತ ಹೇಳ್ತಾರೆ. ಗುರು ಚುನಾವಣೆಗೆ ಲಕ್ಷ್ಮೀ ಅಕ್ಕರ ನಿಲ್ಬೇಕು ಅಂತ ಭಾಳ ಜನ ಕಾರ್ಯಕರ್ತರು ಬರ್ತಾ ಇದ್ದಾರೆ. ನೋಡೂ ಸಮಯ ಬಂದ ಅದ್ರ ಬಗ್ಗೆ ವಿಚಾರ ಮಾಡ್ತೇವೆ.
ಅದು ನಮ್ಮ ಕಾಂಗ್ರೆಸ್ ಮುಖಂಡರಿಗೆ ಬಿಟ್ಟದ್ದು ಅವರೇನು ನಿರ್ಣಯ ತಗೋತಾರೆ ಅದಕ್ಕೆ ನಾವು ಬದ್ಧವಾಗಿರ್ತೇವೆ ನೀವು ಇದರ ಹೇಳ್ಬೇಕಲ್ಲ ನಾವು ಅವ್ರು ವಿಚಾರ ಮಾಡಿದ್ರು ಅದ ಯಾಕಂದ್ರೆ ನೋಡ್ರಿ ಈ ಕ್ಷೇತ್ರನಾಗ ಧನ್ಯಾರ್ ಅಥವಾ ಧನ್ಯಾರ್ ಮನೆತಾನದಿಂದ ಒಬ್ರು ಯಾರೇ ಆದ್ರೆ ಯೋಗ್ಯ ಕ್ಯಾಂಡಿಡೇಟ್ ಹರಿಸ್ ಬರ್ತಾರಂತ ಅವ್ರು ವಿಚಾರ ಮಾಡಿದರೆ ನಾವು ಕೂಡ ಅದ್ರ ವಿಚಾರ ಮಾಡ್ತೀವಿ ಕಾರ್ಯಕರ್ತರ ಅಭಿಪ್ರಾಯ ಎಲ್ಲರೂ ಕುಡಿಯಾರ ತ್ರಾಸ ಕತ್ತಿ ಆತಂಕ ಕತ್ತಿ ನೀವು ನಾಳಿಂದ ಹೊರಗೆ ದೊಡ್ಡವರು ಆರಾಮ ಆಗ್ತಾರ ಏನು ಪ್ರಶ್ನೆ ಇಲ್ಲ ನೀವು ಕುಂತ್ರ ಕಾರ್ಯಕರ್ತರಿಗೆ ಗೊಂದಲ ಆಗತಿ ಸಮಸ್ಯೆ ಆಗತಿ ತ್ರಾಸ ಆಗತಿ ನೀವು ನಾಳಿಂದ ಹೊರಗೆ ಬರ್ರಿ ನೀವು ಏನೈತಿ ನೀವು ಮಾಡ್ರಿ ಬೆಂಬಲಿಗರಿಗೆ ಇದನ್ನ ಕೊಡ್ರಿ ಸಪೋರ್ಟ್ ಕೊಡ್ರಿ ಮುಂದಿಂದ ಆ ದೇವ್ರ ಆಸ್ತಾನು ನಮ್ಮ ದನ್ಯಾರ ಆರಿಸಿ ಇದು ಆರಾಮಾಗಿ ಬರ್ತಾರು ತಲೆ ಕೆಡಿಸ್ಕೊಳಕ್ ಹೋಗ ಹಂಗಂದ್ ನೀವು ಮನ್ಯಾಗ ಕುಂತ್ರ ನಮಗೆಲ್ಲ ತ್ರಾಸ ಆಗ್ತದ ಯಾಕಂದ್ರೆ 45 ವರ್ಷ ಪಾರ್ಟಿ ಕಟ್ಟ್ಯಾರು ದನ್ಯಾರು ಆಮೇಲೆ ಅವ್ರು ಬಹಳ ಪ್ರಾಮಾಣಿಕ ವ್ಯಕ್ತಿ ಅದಾರು ಭ್ರಷ್ಟಾಚಾರ ಮುಕ್ತ ಆಡಳಿತ ನಡೆಸಿದಾರು ಅಂತ ವ್ಯಕ್ತಿಗಳು ಎಲ್ಲಿ ಹುಡುಕಾಯಿದ್ರು ಕರ್ನಾಟಕದಾಗ ಚಿಗುವಂಗಿಲ್ಲ ಅದಕ್ಕೆ ನೀವ ಅಭಿಮಾನಿಗಳಿಗೆ ಇವ್ರಿಗೆ ಕಾರ್ಯಕರ್ತರಿಗೆ ತೊಂದರೆ ಮಾಡಬೇಡ್ರಿ ಧೈರ್ಯ ತಗೋರಿ ದನ್ಯಾರ ಆರಾಮಾಗಿ ಬರ್ತಾರು ನೀವು ಹೊರಬೇಡ್ರಿ ಇಷ್ಟ ಕಾರ್ಯಕರ್ತರದ ಇದ್ರಿ ಅಭಿಪ್ರಾಯ ದನ್ಯಾರು ಬಡಬಗ್ಗರ ಅಂದ್ರೆ ಹಳ್ಳಿ ನೋಡಮ್ಮಿದ್ರಿ ಬಡವ್ರು ಅಂದ್ರೆ ದನ್ಯಾರ ಪ್ರೀತಿ ಬಾಳ ರೀ ನಾವು ನಮ್ಮ ನಮ್ಮ ಹಳ್ಳಿಗಳು ನಾವು ಕಾರ್ಯಕರ್ತರು ಎಲ್ಲರೂ ಬಂದಿಲ್ಲ ನಮ್ಮ ನಮ್ಮ ಹಳ್ಳಿಗೆ ಅಂತಂದ್ರೆ ನೀವು ಹಿಂದಿರ ಇಷ್ಟ ಸಾಕು ನಮ್ಮ ಹಳ್ಳಿ ನಾವು ಆರಿಸ್ಕೊಂಬರ್ತೀರಿ ನಮ್ಗೆ ಏನು ಬೇಕಾಗಿರೋದು ನಮ್ಮ ಹಳ್ಳಿಗೊಳಗೆ ಏನು ಬರ್ತದೆ ಬಂದದನ್ನೆಲ್ಲ ನೋಡ್ಕೊಕ್ಕೆ ಇಟ್ಟಿದ್ದೇವೆ ನಾವು ನಮ್ಮ ಸಾಹೇಬ್ರ ಕುಟುಂಬದವ್ರ ಮನೆಗೆ ಹೋಗಿ ಅವರಿಗೂ ಕೂಡ ಧೈರ್ಯವನ್ನು ತುಂಬಿ ಸನ್ಮಾನ್ಯ ಇನಾಮದಾರ್ ಸಾಹೇಬ್ರ ಒಂದು ಆರೋಗ್ಯವನ್ನು ವಿಚಾರಣೆ ಮಾಡಿದ್ದಾರೆ ಈಗ ವಿಕ್ರಮ್ ದನಿಯವರ ಹೇಳಂಗ ಅವ್ರು ಬೇಗ ಗುಣಮುಖರಾಗಿ ಬರ್ತಾರೆ ಯಾಕೆ ಬರ್ತಾರೆ ಅಂತಂದ್ರೆ ಜನರ ಕ್ಷೇತ್ರದಲ್ಲಿ ಆಶೀರ್ವಾದ ಅವ್ರ ಮೇಲೆ ಬಹಳ ಇದೆ ನಾವು ಕೂಡ ಅವ್ರಿಗೆ ಮಾತು ಕೊಟ್ಟಿದ್ವಿ ನಿಮ್ ಜೊತೆಗೆ ಇರ್ತೀವಿ ನಿಮ್ ಕುಟುಂಬದವ್ರ ಜೊತೆಗೆ ಇರ್ತೀವಿ ಮತ್ತೆ ಎಲ್ಲರೂ ಕೂಡ ಕಾಂಗ್ರೆಸ್ ಅನ್ನು ಗೆಲ್ಲಿಸಿ ಭಾಗದ ಜನರ ಸೇವೆಯನ್ನ ಮಾಡೋಣ ಅಂತೇವೆ ನಾನು ಒಬ್ಬ ಟಿಕೆಟ್ ಆಕಾಂಕ್ಷಿಯಾಗಿ ಮೊದಲನೇ ಪಿತೃಪಕ್ಷನ ನಾನು ಸನ್ಮಾನ್ಯ ಡಿ ವಿ ನಾಮದಾರ್ ಸಾಹೇಬ್ರು ನೀಡಿದೆ ಯಾಕೆ ನೀಡಿದ್ದೆ ಅಂತಂದ್ರೆ ಭಾರತದೊಳಗ ಕಾಂಗ್ರೆಸ್ ಏನರ ಉಳಿದೈತಿ ಏನರ ಉಳಿತೈತೆ ಅಂತಂದ್ರೆ ಅದು ಡಿ ವಿ ನಾಮದಾರ್ ಸಾಹೇಬ್ರ ಕಡೆಯಿಂದ ಉಳಿತೈತೆ ಹೊರತಾಗಿ ಮತ್ತೆ ಇದನ್ನ ಕಾಂಗ್ರೆಸ್ ಉಳಿಸಕ್ ಮತ್ತೆ ಯಾರಿಗೆ ಸಾಧ್ಯ ಇಲ್ಲ ಅಂತೇಳಿ ನಾವೆಲ್ಲ ತಿಳ್ಕೊಂಡು ಕಳೆದ 5 ವರ್ಷಗಳಿಂದ ನಾವು ಕೂಡ ಸಾಕಷ್ಟು ಸೇವೆಯನ್ನು ಮಾಡಿ ಕಾಂಗ್ರೆಸ್ ಪಕ್ಷವನ್ನ ಕಟ್ಟಿಲ್ಲಿ ಬಳಸಿದೀವಿ ಅವರ ಅಭಿಮಾನಿಗಳ ಮುಖಗಳನ್ನು ಇವತ್ತು ನೋಡಿದ್ರೆ ನನಗೂ ನೀವೇನ್ ನಿರ್ಣಯ ತಗೋತೀರಿ ವಿಕ್ರಮ್ ದನೇರ್ ಆಯ್ತು ಲಕ್ಷ್ಮಿ ಮೇಡಮ್ ಆಯ್ತು ಡಿ ವಿ ನಾಮದಾರ್ ಸಾಹೇಬ್ರು ಎಲ್ಲ ಆಗ್ತು ನಿಮ್ ಜೊತೆಗೆ ನಾನು ಇರ್ತೀನಿ ನಾನು ಯಾವತ್ತು ನಿಮ್ಗೆ ಬಿಟ್ಟು ಹೋಗಲ್ಲ ಆದ್ರೆ ಒಂದು ನಾನು ಸಂದೇಶವನ್ನ ಹೈಕಮಾಂಡ್ ತಮ್ಮ ಮೀಡಿಯಾ ಮುಖಾಂತರ ಕೊಡಕ್ ಇಷ್ಟಪಡ್ತೀನಿ ಇಲ್ಲೇನ್ ಕಿತ್ತೂರಲ್ಲಿ ಮತ್ತೆ ನೀವೇನ್ ಕಾಂಗ್ರೆಸ್ ಧ್ವಜನ ಹಾರಿಸ್ಬೇಕು ಅಂತಂದ್ರ ಈ ಕುಟುಂಬದ ಅವಶ್ಯಕತೆ ನಿಮ್ಗೆ ಬಹಳ ನಾನು ಮೊದಲು ಹೇಳಿದ್ದೀನಿ ಈ ಕುಟುಂಬನ ಬಿಟ್ಟು ಇವರ ಅಭಿಮಾನಿಗಳನ್ನ ಬಿಟ್ಟ ನೀವೇನ ತಪ್ಪು ನಿರ್ಣಯ ಮಾಡಿದ್ದ ಅಂತಂದ್ರ ಕಿತ್ತೂರು ಕ್ಷೇತ್ರದಲ್ಲಿ ಮತ್ತೆ ಕಾಂಗ್ರೆಸ್ ಅನ್ನ ಕಳ್ಕೊಂಡ ಪರಿಸ್ಥಿತಿ ಇದೇ ಸ್ಪಷ್ಟವಾದಂತ ನಿರ್ಣಯವನ್ನ ಹೇಳಿದ್ದೀನಿ ನಮ್ಮ ನಾಯಕರ ಮುಂದೆ ಕೂಡ ನಾನು ಹೇಳಿದ್ದೀನಿ ಅವರು ಕೂಡ ಯಾವುದೇ ಆದಂತಹ ಆತರ ನಿರ್ಧಾರವನ್ನ ತೆಗೆದುಕೊಳ್ಳುವುದಿಲ್ಲ ಇಲ್ಲಿ ಕಾಂಗ್ರೆಸ್ ಅನ್ನ ಗೆಲ್ಲಿಸುವಂತ ಅವರು ಕೂಡ ಪ್ರಾಮಾಣಿಕ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಡಿ ವಿ ನಾಮದಾರ್ ಸಾಹೇಬ್ರ ಕುಟುಂಬವನ್ನ ನಿರ್ಲಕ್ಷ್ಯ ಮಾಡಲ್ಲ ಅಂತೇಳಿ ನಮ್ಮ ನೆಚ್ಚಿನ ನಾಯಕರು ಕೂಡ ನಮ್ಗೆ ಮುಂದೆ ಮಾತಾಡ್ಯಾರ ಅದಕ್ಕಾಗಿ ಯಾರು ಕೂಡ ನೀವು ಯಾರಿಗೂ ಟಿಕೆಟ್ ಸಿಗ್ತೈತಿ ವಾಟ್ಸ್ಆಪ್ ಫೇಸ್ಬುಕ್ ನಾಗ ನೀವೇನು ನೋಡತ್ತಿಲ್ಲ ಸುಳ್ಳು ಟೈಪ್ ಮಾಡಿ ಬಿಡತ್ತ ಈ ಟೈಪ್ ಮಾಡಿ ಬಿಡೋದನ್ನ
ಯಾಕಂತಂದ್ರೆ ಕಾಂಗ್ರೆಸ್ ಅಂದ್ರೆ ನೀವೆಲ್ಲರೂ ಕೂಡಿ ಕಟ್ಟಿದಂತ ಕಾಂಗ್ರೆಸ್. ಇದು ನನ್ನ ಮನೆ ಕಾಂಗ್ರೆಸ್ ಅಲ್ಲ. ನನ್ನ ಮನೆ ಕಾಂಗ್ರೆಸ್ ಇತ್ತಂದ್ರೆ ನನ್ನ ಮನೆಯಾಗ ಇಟ್ಕೊಂಡು ನಾವು ಪೂಜೆ ಮಾಡೋಣ. ನೀವೆಲ್ಲ ಕಷ್ಟಪಟ್ಟು ಇಷ್ಟು ದಿವಸ ನಿಮ್ಮ ನಿಮ್ಮ ಊರಾಗ ನಿಮ್ಮ ನಿಮ್ಮ ಓಣ್ಯಾಗ ನಿಮ್ಮ ನಿಮ್ಮ ಹಳ್ಳಿಯಾಗ ನೀವೆಲ್ಲ ಬಡದಾಡಿ ಕಾಂಗ್ರೆಸ್ ಕಟ್ಟಿ ಬೆಳೆಸಿದಿರಿ. ಕಿತ್ತೂರಾಗ ಹೆಂಗೆ ಅಂತಂದ್ರೆ ಜನರ ವಯಾಗ ಏನು ಬರ್ತೈತಿ ಅದಾಕತಿ. ಒಂದ್ಸಲ ಮನಸ್ಸು ಮಾಡಿದ್ರೆ ಅಂತಂದ್ರೆ ಅವ್ರು ತಗೊಂಡೋಗಿ ನೀವು ಕುಡಿಸಿದ್ರಿ. ಅದಕ್ಕೆ ಯಾರು ಆತಂಕ ಪಟ್ಕೋಬೇಡ್ರಿ. ನೀವು ಎಲ್ಲ ಮತ್ತೆ ಬೇರೆ ಪಾರ್ಟಿಗೆ ಮುಖ ಮಾಡಕ್ ನೀವು ಹೋಗಕ್ ಹೋಗ್ಬೇಡ್ರಿ. ಈ ಫೇಸ್ಬುಕ್ನಾಗ ವಾಟ್ಸಪ್ನಾಗ ಬರೋದನ್ನ ಯಾವುದು ನಂಬಕ್ ಹೋಗ್ಬೇಡ್ರಿ. ಇದು ಹೆಂಗ ಇವತ್ತು ಮೀಟಿಂಗ್ ಏನ್ ಮಾಡ್ಯಾರಲ್ಲ ಇದೇ ರೀತಿನ ಎಲ್ಲರೂ ಕೂಡ ಒಂದು ಸಭೆ ಮಾಡಿ ಎಲ್ಲರೂ ಕೂಡ ಒಂದು ತೀರ್ಮಾನ ತಗೊಂಡೆ. ಮತ್ತೆ ಒಂದು ಡಿ ಬಿ ನಾಮದಾರ್ ಸಾಹೇಬ್ರ ಅವ್ರ ಮನೆಯಾಗ ಅವ್ರು ಏನೋ ಮೇಡಮ್ ತಯಾರಾಗತ್ತಾರಲ್ಲ. ನಾನು ನಿಜವಾಗಿ ನಾನು ಟಿಕೆಟ್ ಆಕಾಂಕ್ಷೆ ಆಗಿರ್ತೀನಿ. ಒಂದ್ ವೇಳೆ ಡಿ ಬಿ ನಾಮದಾರ್ ಸಾಹೇಬ್ರ ಕುಟುಂಬಕ್ಕೆ ಒಂದು ಗೌರವ ಸಿಗ್ಬೇಕಂತಂದ್ರೆ ಮೇಡಮ್ ಅವ್ರು ನಿಂತರೂ ಕೂಡ ನಾನು ಅವ್ರ ಸಪೋರ್ಟ್ ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ಹೇಳಕ್ ನಾವಿದಿಲ್ಲ ನನಗೂ. ಯಾಕಂದ್ರೆ ಬಹಳ ಜನ ಫೇಸ್ಬುಕ್ ನನಗೂ ಕ್ವಶನ್ ಮಾಡ್ತಿರ್ತಾರೆ, ಏನ್ರಿ ನೀವು ಸಾಕಷ್ಟು ದುಡಿದಿರಿ, ನೀವು ಹೋಗ್ಬಿಟ್ಟು ಟಿಕೆಟ್ ಆಕಾಂಕ್ಷಿ ನೀವೇ ತ್ಯಾಗ ಮಾಡ್ತೀರಿ ಅಂತೇಳಿ ನನಗೆ ಸ್ವಯಂ ಘೋಷಿತ ನಾಯಕರು ಸರ್. ಯಾಕಂತಂದ್ರೆ ಅವರು ಬೆಳಗ್ಗೆ ಕಾಂಗ್ರೆಸ್ ಪಕ್ಷದ ಮುದ್ರೆ ಯಾವಾಗ ಬೀಳ್ತದೆ, ಯಾರ ಕೈಯಾಗ ಬಿಫಾರ್ಮ್ ಸಿಗ್ತದೆ ಅರ್ಜಿ ಎಲ್ಲರೂ ಕುಡ್ಕೊಂಡ ದನಿಯಾರ ಮನೆಯಲ್ಲಿನ ಈ ಅವಕಾಶ ಸಿಗಲಿ ಅನ್ನುವಂತ ಉದ್ದೇಶದಿಂದ ಇವತ್ತು ಎಲ್ಲರೂ ಕೂಡಿದಾರೆ. ಬಹಳ ನನ್ನ ಸಹೋದರರು ಚೆನ್ನಾಗಿ ಹೇಳಿದರು, ಬಹಳ ದುಃಖದ ಭರಿತವಾಗಿ ಹೇಳ್ಕೊಂಡ್ರು. ಹೆಂಗಂತಂದ್ರೆ ಪ್ರತಿ ನಮ್ಮ ಹಳ್ಳಿಯಲ್ಲಿ ಇರುವಂತ ವ್ಯವಸ್ಥೆಯನ್ನ ಕಾರ್ಯಕರ್ತರು ನಾವೇ ಮಾಡ್ಕೋತೀವಿ, ನೀವು ಬರೀ ಜೊತೆಯಾಗಿದ್ದರೆ ಸಾಕು ಅನ್ನುವಂಥದ್ದು. ಇದಕ್ಕೆ ಬಹಳ ಅರ್ಥವಾದಂತ ಮಾತದ. ಯಾಕಂದ್ರೆ ಇಲ್ಲಿ ಯಾರು ದನಿಯಾರು ದುಡ್ಡು ತಗೊಂಡು ಇಲೆಕ್ಷನ್ ಮಾಡ್ಬೇಕು ಅನ್ನುವಂಥವ್ರು ಯಾರು ಬಂದಿಲ್ಲ. ಸ್ವಯಂ ಪ್ರೇರಿತವಾಗಿ ಕಾರ್ಯಕರ್ತರು ನಾವು ದುಡಿತೀವಿ, ದನಿಯಾರ ಮನೆಯಲ್ಲಿ ಒಂದು ಅವಕಾಶ ಆಯ್ಕೆ ಮಾಡಿ ಕೊಡಬೇಕು, ಅದನ್ನು ನಾವು ಆರಿಸಿ ತರಲಿಕ್ಕೆ ಬದ್ಧರಿದ್ದೀವಿ ಅನ್ನುವಂಥ ಮಾತಿದ್ದೀವಿ. ಅದಕ್ಕೆ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುವುದಂತಂದ್ರೆ ಕಿತ್ತೂರು ಕ್ಷೇತ್ರದಲ್ಲಿ ದನಿಯಾರ ಮನೆತನದ ಇತಿಹಾಸವನ್ನು ಇಡೀ ರಾಷ್ಟ್ರ ಮಟ್ಟದಲ್ಲಿ ಎಲ್ಲರಿಗೂ ಗೊತ್ತಿದ್ದಂಥದ್ದು, ರಾಜ್ಯದಲ್ಲಿ ಅಷ್ಟೇ ಅಲ್ಲ. ಅದಕ್ಕೆ ಆ ಹೈಕಮಾಂಡ್ದವರು ವಿಚಾರ ಮಾಡಿ ದನಿಯಾರ ಮನೆಗೆ ಲಕ್ಷ್ಮೀ ಅಕ್ಕ ಅವರಿಗೆ ಸೀಟ್ ಕೊಟ್ರೆ ನಾವೆಲ್ಲರೂ ಸ್ವಯಂ ಪ್ರೇರಿತವಾಗಿ ನಾವು ದುಡ್ಲಿಕ್ಕೆ ತಯಾರಿದ್ದೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಕಾರ್ಯಕರ್ತರ ಒಪ್ಪಿನ ಅಭಿಪ್ರಾಯ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ನಾವೊಬ್ಬ ಕಿತ್ತೂರು ಪಟ್ಟಣ ಪಂಚಾಯತಿ ಸದಸ್ಯರಾಗಿ ಕಿತ್ತೂರು ಭಾಗದ ಒಬ್ಬ ನಿವೃತ್ತ ಶಿಕ್ಷಕನಾಗಿ ಇವತ್ತು ಎಲ್ಲರಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀನಿ. ಈಗ ನಾವು ಎಲ್ಲ ಹೇಳೋದನ್ನ ಈಗ ಎಲ್ಲ ನಾವು ಮೊದಲಿಂದ ಈಗ ಧನಿಯರ ಆಗ್ಬೇಕು, ಅವ್ರ ಪ್ರಾಮಾಣಿಕ ವ್ಯಕ್ತಿ ಅವರೇ ಅವ್ರಿಗೆ ಟಿಕೆಟ್ ಹೈಕ್ ಮಾಡಿ ನಾವು ಕೊಡ್ಬೇಕಂತ ನಮ್ಮೆಲ್ಲ ಒತ್ತಾಯ ಐತಿ. ನಾವೆಲ್ಲ ರೈತ ಸಂಘದವ್ರ ಸಹಿತ ಎಲ್ಲ ಸೇರಿ ಮೊದಲೇ ಈಗಾಗಲೇ ಧನಿಯರಿಗೆ ಅವರ ಎಮ್ ಎಲ್ ಎ ಆಗ್ಬೇಕು ಅಂತೇಳಿ ನಾವೆಲ್ಲ ಬಹಳ ಪ್ರಯತ್ನ ಮಾಡೀವಿ. ಅದಕ್ಕೆ ಈ ಯಾವುದೇ ಪರಿಸ್ಥಿತಿಯಲ್ಲಿ ಇವರು ಬಂದು ಇವ್ರು ಕೊಟ್ರೆ ಅರಿಸಿ ಬರ್ತಾರೆ, ಅದಕ್ಕೆ ಇವರಿಗೆ ಕೊಡಬೇಕು ಅಂತ ಹೈಕಮಾಂಡ್ನವರಿಗೆ ನಾವೆಲ್ಲ ನಮ್ಮ ರೈತರ ಪರವಾಗಿ ಸಹಿತ ಒತ್ತಾಯ ಮಾಡ್ತೀವಿ. ವರದಿ ಶಾನೂಲ್ ಬೈಲಹೊಂಗಲ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.